ಹೋಯ್ ನಮಸ್ಕಾರ ಮಾರ್ರೆ ಶನಿವಾರ ಅಂದಳಿ ಹತ್ತಿತ್ತು ಕಂತೆ ಕಾಣಬೇಡಿ ಹೊತ್ತು ಕಾಲದ ಕಾರ್ಯಕ್ರಮ ಶುರು ಆಯಿತು ಪದದ ಸಿಗೋಸ್ತೀವಿ ಫೆಸ್ಸು ಪ್ಯಾಟಿ ಹೋಗ್ಬೇತಿ ಗಣಸುರು ಮೊಬೈಲ್ ಹತ್ತ ಕೂಕೊಂಡು ಫೆಣ್ಗಳು ಗೇಮ್ ಮಾಡ್ತೀವಿ ಗಂಡಗಳು ಎಲ್ಲೂರು ಕುಟ್ಟಿ ಬೇಕಂತಿ ಗಂಡ ಹಳೆಯ ಮಳೆಯರು ಮನೆ ತುಂಬ ಹಕ್ಕಿ ಗಂಡ ಗೊಡಾಡ್ತೀವಿ ಚಿರಿಪಿರಿ ಮಕ್ಕಳ ನಿಮಗೆಲ್ಲ ಕಲಾಚಿಗರು ಅವರ ಹಳೆ ಹಂಬಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದ ಹಾಗೆ ನಾಡಿನ ಸಮಸ್ತ ಜನತೆಗೆ ಕಲಾಚಿಗುರು ಅವರ ವತಿಯಿಂದ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು

ನಾವು ಮಣ್ಣಿನ ಸಂಚಿಕೆ ಒಂದು ಪ್ರಶ್ನೆ ಕೇಳಿತ್ತು ಅಂತ ಅಂದಳಿಕೆ ಏನದಿದ್ರೆ ಒಂದು ಕೋರ್ಜಿ ಅಂದರೆ ಏನು ಅಂದಳಿ ಎಬ್ಬ ಒಂದು ಉತ್ತರ ಕಳಿಸಿರೋ ಅಷ್ಟಿಷ್ಟು ಜನ ಅಲ್ಲ ಮಂಡ್ಯಂಗೆ ಮಸ್ತ್ ಏನಾರೆ ಎಬ್ಬ ಅವಳು ಮಂಡ್ಯ ಒಂದು ಕೋರ್ಜಿ ಏನಿತ್ತಂಬ್ರ ಸಮ ಉಂಡ್ರೆ ಅವ ಒಂದು ಕೋರ್ಜಿ ಉಂಡ ಪ ಸಮ ಉಂಡ ಒಂದು ಕೋರ್ಜಿ ಮತ್ತು ಅವನು ಮಾತಾಡ್ತಾ ಒಂದು ಕೋರ್ಜಿ ಅಕ್ಕ ಅವ್ನು ಮಾತಾಡಿದ್ದು ಅಯ್ಯೋ ಅವ್ರ ಅಲ್ಲ ಅವ್ರ ದೊಡ್ಡ ಸಂಖ್ಯೆಯರು ಅವ್ರ ಹತ್ರ ಒಂದು ಕೋರ್ಜಿ ದುಡ್ಡು ಇತ್ತು ಎಲ್ಲರೂ ಹಿಂಗಿಂದ ಉತ್ತರ ಕಳ್ಸದ್ ಹೆಚ್ಚಿಗೆ ಅಂದರೆ ಒಂದು ಕೋರ್ಜಿಗೆ ಒಂದು ನಿರ್ದಿಷ್ಟವಾದ ಅಳತೆ ಇತ್ತು ಒಂದು ಪ್ರಮಾಣ ಇತ್ತು ಒಂದು ಕೋರ್ಜಿ ಅಂದರೆ ಎಷ್ಟು ಏನು ಅಂದಾಳಿ ಅದಕ್ಕೆ ಸರಿಯಾದ ಉತ್ತರ ಏನು ಕೇಂದ್ರ ದೊಡ್ಡ ದೊಡ್ಡವ್ರ ಹತ್ರ ಹಿರಿಯವ್ರ ಹತ್ರ ಎಲ್ಲ ಮಾತಾಡಿ ಈ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ಕಿತ್ತು ನಮಗೂ ಸ್ವಲ್ಪ ಗೊಂದಲ ನಾವು ಬೇರೆ ಬೇರೆಯವ್ರ ಹತ್ರ ಆಗಲಿಕ್ಕೆ ಹಿರಿಯರಿಂದ ಸಿಕ್ಕ ಉತ್ತರ ಅಂತಂದರೆ ಒಂದು ಕೋರ್ಜಿ ಅಂದರೆ ನಲವತ್ತ ಎರಡು ಮುಡಿ ಅಕ್ಕಿ ಅಥವಾ ಬತ್ತೆ ಅಂಥದ್ದೇ ಇಲ್ಲಿ ನಲವತ್ತೆರಡು ಮುಡಿ ಒಂದು ಕೋರ್ಜಿ ಅಂದರೆ ಯಾಕಂದರೆ ಒಂದು ಮುಡಿ ಅಂತೇಳಿ ಹೇಳ್ರೆ ನಲವತ್ತೆರಡು ಸೇರಿ ಎಲ್ಲರಿಗೂ ಗೊತ್ತಿತ್ತು ಹಾಗೆ ಒಂದು ಕೋರ್ಜಿ ಅಂತೇಳಿ ಹೇಳಿದ್ರೆ ನಲವತ್ತೆರಡು ಮುಡಿ ಅಂದ್ರೆ ಕೆಲವ್ರು ಹೆಚ್ಚಿನ ಜನ ಅಂತ ಹೇಳಿರಂದ್ರೆ ನೂರು ಅಂದಾಳಿ ಇದಕ್ಕೆ ಸುಮಾರು ಜನ ಉತ್ತರ ಕೊಟ್ಟಿರು ನೂರು ಸೇರಿಗೆ ಒಂದು ಕೋರ್ಜಿ ಅಂತಂದೇಳಿ ಆದರೆ ಮೂಲ ಒಂದು ಕೋರ್ಜಿ ಅಂತೇಳಿ ಹೇಳ್ರೆ ನೂರು ಸೇರು ಅಲ್ಲೇ ಇವ್ರೆ ನಲ್ವತ್ತೆರಡು ಮೂಡಿ ಯಾಕಂದರೆ ಹಿಂದಿನ ಕಾಲದ ತಿರಿ ಕಟ್ಟು ಸುರಿಗಲ್ಲ ಅದಕ್ಕೆ ಒಂದು ಕೋರ್ಜಿ ಭತ್ತ ಅಂದಾಳಿ ಅಳತಿ ಇರ್ದಿತ್ತಮ್ಮ್ರ ಅಂದರೆ ಇಷ್ಟಕ್ಕೆ ಹಾಕ್ತಿದ್ದೀರಮ್ಮ ಆಗಲಿ ತುಂಬ ಹಳೆ ಲೆಕ್ಕ ಇದೆ ಹಾಗೆ ಒಂದು ಕೋರ್ಜಿ ಅಂದರೆ ನಲವತ್ತೆರಡು ಮೂಡಿ ಉತ್ತರ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು ಸರಿಯಾಗಿ ಇಲ್ಲಿ ತಪ್ಪ ಇಲ್ಲಿ ನಿಮ್ಮ ಪ್ರಯತ್ನ ಪ್ರಯತ್ನ ಹೀಗೆ ನಿರಂತರವಾಗಿರಲಿ ಹಾಗೆ ಇವತ್ತಿನ ಕಾರ್ಯಕ್ರಮ ಎಂತ ಕೇಳೋದಿದ್ರೆ ಅಜ್ಜಿ ಬಗ್ಗೆ ಹೇಳಿದೆ ಅಜ್ಜಿ ಬಗ್ಗೆ ಈಗ ಬೇರೆ ಬೇರೆ ಬದ್ದಂಗೆ ಮಸ್ತ್ ಜನ ನೀವೆಲ್ಲ ಬೇರೆ ಬೇರೆ ಇದ್ರಂಗೆಲ್ಲ ಕೇಳಿಪ್ರಿ ಆದರೆ ನಮ್ಮ ತಿಳಿದ ಮಟ್ಟಿಗೆ ನಾವು ಅಜ್ಜಿ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನು ನಿಮಗೆ ತಿಳಿಸುತ್ತೆ ಈ ಹಿಡು ಸಂಕ್ರಾಂತಿ ಬತ್ಕಣಿ ಸ್ವಾನಿ ಹಿಡು ಸಂಕ್ರಾಂತಿಗೆ ಮೊದಲ ಮುಂಚೆ ನಮ್ಮಲ್ಲಿ ಈ ನಮ್ಮ ಭಾಗದಂಗೆ ಈ ಇಲ್ಲ ಇತ್ತು ಕಣಿ ನಮ್ಮ ಈ ಜಾಗದಾಗೆಲ್ಲ ಈ ಕುಂದಾಪುರ ಭಾಗದಾಗ ಇಲ್ಲಿನಾರಲ್ಲ ಹಾಗೆ ಮಾಡ್ತಾರೆ ಬಾರ್ಕೂರಿಂದ ಈಚೆಗೆ ಈ ಸ್ವಾನಿ ಹಿಡು ಸಂಕ್ರಾಂತಿ ದಿವಸ ಹೊಸ್ಲಿಗೆ ಮೊದಲು ಹೂ ಬೆಚ್ಚು ಶುರು ಮಾಡೋದು ಎಂತಕ್ಕಂದ್ರೆ ನಮ್ಮ ಸ್ವಾನಿ ತಿಂಗಳು ಶುರು ಆಗ್ತಲ್ಲದ ಹಂಗೆ ಈ ಹೂ ಸಾಫ್ ಮಾಡಿ ಹೊಸ್ಲೆಲ್ಲ ಬರ್ದು ತೊಳ್ಕೊಂಡು ಹೊಸ್ಲಿನ ತೊಳ್ಕೊಂಡು ಹೊಸ್ಲಂಗೆ ಸೇಡ್ಯಂಗೆಲ್ಲ ಬರ್ಕಂಡು ಕಡಿಕೆ ತುಳಸಿ ಕಟ್ಟಿ ಮೇಲೆ ಒಂದು ಮಣಿ ಬೆಚ್ಚಿ ಆ ಮಣಿನೂ ಎಲ್ಲ ಸಾಫ್ ಮಾಡಿ ಎಲ್ಲ ತೊಳೆದು ತಿಕ್ಕಿ ತೊಳೆದು ಅದಕ್ಕೂ ಎಲ್ಲ ಸೇಡಿ ಬರ್ದು ಆ ಮಣಿ ಮೇಲೆ ಅಂತ ಮಾಡೋದು ಒಂದು the... <laughs> ಒಂದಿಷ್ಟು ಬೆಣ್ತಕ್ಕಿ ತಕೊಂಡು ಅದರ ಮಣೆ ಮಧ್ಯೆ ಬೆಣ್ತಕ್ಕಿ ಹಾಕೋದು ಬೆಂಡ್ತಕ್ಕಿ ಹಾಕಿ ಕಡಿಕೆ ಸ್ವಾಣಿ ಹೂಕೋಯ್ ಕಬ್ಬು ಸ್ವಾಣಿಂಗ್ ಏಜ್ಜು ಜಾತಿ ಜಾತಿ ಇದು ಈ ಎದ್ದಿ ಕಣಿತಂಗಲ್ಲ ಹತ್ಕಣಿ ಈ ಕೆಂಪು ಬಣ್ಣದ ಅದಕ್ಕೆ ನಾಯಿ ಸ್ವಾಣಿ ಎಂಬುದು ಅದಲ್ಲ ಇನ್ನೊಂದು ಬೆಳಿಸವಾಣಿ ಬತ್ಕಣಿ ಸ್ವಾಣಿ ಹೂಗೆ ಬೆಚ್ಚುದು ಇದಕ್ಕೆಲ್ಲ ಅದು ಶ್ರೇಷ್ಠ ಅಂಬ್ಲೆಕ್ಕ ಬೆಳೆಸ್ವಾಣಿ ಹೋಗಿನ ತಕ ಬಂದ ಹಾಗೆ ಕಳ್ಳು ಹೋಗಿತ್ಕಣಿ ಆ ಕೊಳ್ಳು ಹೂಗನೆಲ್ಲ ಕಿತ್ತು ಅದ್ರ ಬುಡನೆಲ್ಲ ಸಾಫ್ ಮಾಡಿ ಅಲ್ಲಿ ಬಿತ್ತು ಒಳ್ದು ಒಂಚೂರು ಮುರ್ದು ಈ ಸ್ವಾಣಿ ಗಿಡನೂ ಹಂಗೆ ಅದನ್ನೆಲ್ಲ ಒಂಚೂರು ಮುರ್ದು ಆ ಬುಡ ಎಲ್ಲ ಮುರ್ದು ತೆಗೆದು ಸಾಫ್ ಮಾಡಿ ಬೆಚ್ಕೊಂಡು ಕಡಿಕೆ ವೀಳಿದೆ ಅಲ್ಲಿ ಮೊದಲ ಮುಂಚಿನ ದಿವಸ ಮತ್ತೆ ಅಜ್ಜಿ ದಿನ ವೀಳ್ಯದಲ್ಲಿ ಬೇಕತ್ತೆ ಈಗ ಆಚೆ ಬದಿಗೆ ಒಂದು ಎರಡು ವೀಳ್ಯದಲ್ಲಿ ಈಚೆ ಬದಿಗೆ ಒಂದು ಎರಡು ಎಳಿ ವೀಳ್ಯದಲ್ಲಿ ಬೆಚ್ಚಿ ಅದ್ರ ಮೇಲೆ ಎರಡು ಎರಡು ಅಡಿಕೆ ಒಳ ಹಾಕೊಂಡು ಎಲ್ಲ ಮಣಿ ಮೇಲೆ ಕಡೆಗೆ ಹಾಗೆ ಇನ್ನೊಂದು ಎಂತ ಕೇಳದಿದ್ರೆ ಇದು ಗಂಧದಲಿ ಗಂಧದಲ್ಲಿ ಮತ್ತು ಅರ್ಸಿಂದ ಅಲ್ಲಿ ಮಾಡೋದು ಕಣಿ ಆ ಗಂಧದಲ್ಲಿ ಒಂದು ಗಂಧದ ಹೆಲಸಿನಲ್ಲಿ ಒಂದು ಚೂರು ತೇಜಿ ಒಂದು ಗಂಧು ಮಾಡ್ಕೊಂಡು ಇನ್ನೊಂದಕ್ಕೆ ಒಂದು ಸ್ವಲ್ಪ ಸುಣ್ಣ ಮತ್ತು ಇನ್ನೊಂದು ಚೂರು ಅರ್ಸಿನ ಏಡ್ ಒಟ್ಟು ಮಾಡ್ರೆ ಹೊಂದ್ಕೆ ಯಾರದು ಬೆರಕೆ ಆದಾಗಲಿ ಕೆಂಪು ಹಣ್ಣತ್ತಲ್ಲ ಅದು ಗಂಧ ಇದು ಅರ್ಸಿಂದಲಿ ಅಂದಳಿ ಹೇಳಿದ್ಕಾಣಿ ಅದಕ್ಕೆ ಅಲ್ಲ ಹಾಯ್ಕಂಡು ಅದನ್ನೆಲ್ಲ ತಯಾರು ಮಾಡಿ ಬೆಚ್ಕಂಡು ತುಳಸಿ ಕಟ್ಟಿ ಮೇಲೆ ಆ ಮಣಿ ಮೇಲೆ ಅದನ್ನೆಲ್ಲ ಬೆಚ್ಚಿ ಕಡಿಕೆ ಒಂದು ದೂಪದ ಗಿಂಡಿಗೆ ದುಪ್ಪದ ಗಿಂಡಿಗೆ ಮಣ್ಣು ಮುಂಚೆ ಎಲ್ಲ ಮಣ್ಣಿನ ದುಪ್ಪದ ಗಿಂಡಿಗೆ ಭಾರಿ ಲೈಕತಿ ಇತ್ತು ಒಳ್ಳೆ ದುಪ್ಪದ ಗಿಂಡಿಗೆ ಈಗಲ್ಲ ಮಣ್ಣಿಂದೆಲ್ಲ ಇಲ್ಲ ಈಗಲ್ಲ ತಾಮ್ರದ್ದೆಲ್ಲ ಬಂತಲ್ಲ ಆಗಲಿನ ಕಾಲದ ಮಣ್ಣಿನ ದೂಪದ ಗಿಂಡಿ ದೂಪದ ಗಿಂಡಿಗೆ ಒಂದಿಷ್ಟು ಗ್ಯಾಂಡು ಗೋರ್ಕ ಬಂದು ಈಗಲ್ಲ ಲೋಭಾನ ಬತ್ತೈತಿ ಹೊಗೆ ಹಾಪಕ್ಕೆಲ್ಲ ಮುಂಚೆ ಎಲ್ಲ ಲೋಬನಲ್ಲೇ ಅಂತ ಇಲ್ಲ ಅದೆಲ್ಲ ಕಾಮ್ಕೆಲ್ಲ ಇತ್ತು ಮುಂಚೆ ಮುಂಚೆ ಈ ದುಗುಳ್ ಧೂಪ್ ಇತ್ತು ಕಣಿ ದುಗ್ಳು ಧೂಪ್ಪ ಮಾರೋದಕ್ಕೆ ಕೆತ್ತಿ ಅದ್ರಂಗೆ ಒಟ್ಟಿ ಮಾಡ್ರೆ ಮೇಣ ಕಣಿ ಆ ಮೇಣನೆಲ್ಲ ಬಿಸ್ಲಿಗೆ ಒಣಸಿ ಅದನ್ನೆಲ್ಲ ಸಾಫ್ ಮಾಡಿ ಗುದ್ದಿ ಹೊಡಿ ಮಾಡಿ ದೂಪದ ಗಿಂಡಿಗೆ ಹಾಕ್ತಿದ್ರು ಬಲ್ರೆ ಅದಾದ್ರ ಮೇಲೆ ಕಾಡಿಕೆ ಅಂತ ಐತಿ ಗಂಧದ ಕೊಯ್ಡ್ ಇಲ್ಲೇ ನಾವು ತೇದೋದು ಅದನ್ನೇ ಒಂಚೂರು ಬದಿ ಬದಿಯೆಲ್ಲ ಕೀಸಿ ಸಿಮ್ರಿಗೆ ಸಿಮ್ರಿಗೆ ಎಲ್ಲ ಬ್ಕೊಂಡು ಕಿತ್ತದ ಅದನ್ನೆಲ್ಲ ತೆಗ್ದು ಧೂಪದ ಗಿಂಡಿಗೆ ಹಾಕಿ ಅದೂ ಧೂಪ ಮಾಡ್ತಿದ್ದೀರ ಅದೆಲ್ಲ ಭಾರಿ ಒಳ್ಳೇದಾಗ್ತಿ ಈಗ ಯಾವುದಕ್ಕೆ ಕಾರ ಅದಕ್ಕೆ ಕಡಿಕೆ ಅಜ್ಜಿ ಮಾಡುಸ್ರಿಗೆ ಅಂದೇಳಿ ಹೇಳಿದ್ರೆ ಹೊಸಲಿ ಹೂ ಬೆಚ್ಚು ಸುರಿ ಫಸ್ಟ್ ಮೊದಲು ಮುಂಚೆಗೆ ತೊಳಸಿಗೆ ಬೆಚ್ಕಂಡ ಮಣಿ ಮೇಲೆ ನಾಗಳೆ ಹೇಳ್ದಂಗೆ ಸ್ವಾಣಿ ಕೊಳ್ಳ ಹೂಗೆ ಕಡಿಕ ಅದ್ರ ಇದು ವೀಳಿದೆ ಎರಡು ಎರಡು ಅಡಿಕೆ ಹೋಳು ಮತ್ತು ಅದ್ರ ಸಂಕ್ತಿ ಇದೆ ಯಾವುದಂದ್ರೆ ಅರ್ಸಿಂದು ಮತ್ತು ಗಂಧ ಇರೋದು ಕಣಿತೇದ ಅದನ್ನು ಹಾಕಿ ಎಲ್ಲ ಬೆಚ್ಚಿ ಕಡಿಕೆ ಅಕ್ಕಿ ಮೇಲೆ ದೀಪ ಬೆಚ್ಚಿದ ಅಕ್ಕಿ ಒಂದು ಮಣಿ ಮೇಲೆ ಅಕ್ಕಿ ಹಾಕಂತ ಅಂತ ಕಣಿ ಒಂಚೂರು ಅದ್ರ ಮೇಲೆ ದೀಪ ಹಾಕೊಂಡು ದುಪ್ಪದ ಗಿಂಡಿಗೆಲ್ಲ ಮಾಡಿ ಸಾಫ್ ಮಾಡಿದ್ದು ಅವರಿಗೆಲ್ಲ ಕೈ ಮುಗ್ದ ಕಡಿಕೆ ಒಂದು ಚೆಂಬು ನೀರು ಮತ್ತು ಒಂದು ತುಳಸಿ ಕದ್ರೆ ಇರ್ಕಬಲ್ಲ ಬಲ್ರಿ ಅದು ಈ ತೊಸ ಹೊಸ್ಲು ತೊಳ್ಕೊಂಬಿಕೆ ಮಣಿ ಎಲ್ಲ ಅದೇ ಕಡೆಗೆ ಅದನ್ನೆಲ್ಲ ಅಲ್ಲಿ ಹೆರ್ಗೆಲ್ಲ ಬೆಚ್ಚಿ ಮೇಲೆ ತುಳಸಿ ಕಟ್ಟಿ ಬೆಚ್ಚಿ ಮೇಲೆ ಕಡಿಗೆ ಮೊದಲು ಮುಂಚೆ ವಾಳು ಕಡುದಂಟು ಸುರಿಗೆ ಅದರ ಒಂದು ಹೊಸಲಿತ್ ಕಣಿ ಹಾಪ್ ಹೊಸನ್ನು ಸಾಫ್ ಮಾಡಿ ಅದೇ ಆ ತುಳಸಿ ಕ ಹಂಗೆ ಆ ಚೆಂಬಗಿದ್ ನೀರು ಹಂಗೆಲ್ಲ ತೊಳ್ಕೊಂಡು ಅದು ಹ್ಯಾಂಗೆ ಅಂದಳಿ ಹೇಳ್ರೆ ಮೊದಲಿಗೆ ಹೆರ್ಗಾಯ್ಕಂಡ ಈ ಹೊಸಲಿ ಹೂ ಬೆಚ್ಚರು ಗಣಿ ನಂಬದಿಗೆಲ್ಲ ಹೀಗೆ ಹೊಸಲಿ ಹೂ ಬೆಚ್ಚು ಸುರಿಗೆ ಹೆರ್ಗಾಯ್ಕಂಡ ಆ ಹೊಸಲನ್ನೆಲ್ಲ ಸಾಫ್ ಮಾಡಿ ತೊಳೆದು ಒಳ ಮುಕ್ಕಾಯಿ ಮಾಡಿ ಬೆಚ್ಚೋದು ಯಾವುದ್ರದ್ದು ಎಲಿ ಎಲಿ ತಲೆ ಒಳ ಮುಖಾಯಿ ನಮ್ಮ ಇದ್ರದ್ದು ಗಂಧದಲ್ಲಿ ಅರ್ಸಿನಲ್ಲಿಯೂ ಹಂಗೆ ಕಡಿಕೆ ಹೂವು ಕೊಳ್ಳು ಹೋಗ್ಲಿ ಸ್ವಾನಿ ಹೂಗಾಯಲಿ ಎಲ್ಲದೂ ಒಳ ಮುಖಾಯಿ ಮಾಡಿ ಬೆಚ್ಚುದು ಬೆಚ್ಚಿ ಅದಕ್ಕೂ ಹಾಗೆ ಅದೇ ದೀಪನ ಇಲ್ಲಿ ಆ ತುಳಸಿ ಹತ್ತಿರ ಮನೆಗಿಟ್ಟ ದೀಪನ್ನೇ ತಗೊಬಂದು ಇಲ್ಲೂ ಒಂಚು ರೊಕ್ಕಿ ಹಾಕಿ ಇಲ್ಲೂ ಇಟ್ಟು ಇಲ್ಲೊಂದು ಧೂಪ ಮಾಡಿ ಕಡಿಕೆ ಒಳಗೆ ನಡುಕಾಣಿ ಇತ್ತಲ್ಲ ಆ ನಡುಕೊಂಡಿ ದ್ವಾರ ಬಾಗಿಲು ಹೊಸ್ಲಿತ್ತಲೆ ಆ ಹೊಸ್ಲಿಗೂ ತಕೊಂಡೋಗಿ ಹಾಗೆ ಮತ್ತು ಪುನಃ ಎಲ್ಲ ಇದನ್ನೆಲ್ಲ ಹ್ಯಾಂಗೆ ಮಾಡುತ್ತೆ ಹಾಗೆ ಅಲ್ಲೂ ಮಾಡಿ ಅಲ್ಲೂ ಧೂಪ ಎಲ್ಲ ಮಾಡಿ ಕಡಿಕೆ ಇನ್ನೊಂದು ಆ ಎರಬದಿ ಬದಿ ಕೊಡು ಇರತ್ತೆ ಕಣಿ ಬದಿ ಕಡಿನ ಬಾಲಿಗೆ ಅದನ್ನು ಆ ಕಡಿಕೆ ಮತ್ತು ಪುನಃ ತಗೊಂಡೋಗಿ ಅಲ್ಲೂ ಎಲ್ಲ ಸಾಫ್ ಮಾಡಿ ಎಲ್ಲ ಬೆಚ್ಚಿ ಅದಕ್ಕೂ ಎಲ್ಲ ಪೂಜೆ ಮಾಡಿ ಕಡೀಕ ಆ ದೀಪ ತಕೊಬಂದು ಅಂತ ಮಾಡ್ತಾರೆ ಮನೆ ಒಳಗೆ ದೇವ್ರಿಲ್ಲಿ ಆ ದೇವ್ರು ಕೂಡ ಬೆಚ್ಚುದು ಹೀಗೆ ಅಜ್ಜಿ ಮೊದಾಲ್ ಮುಂಚೆ ಸ್ವಾನಿ ತಿಂಗಳು ಹಿಡುವಂಗೆ ತುಳಸಿಗೆ ಹೂ ಬೆ ಇದಕ್ಕೆ ಹೊಸ್ಲಿ ಹೂ ಬೆಚ್ಚೋದು ತೊಳಸಿಗೆ ಹೂ ಬೆಚ್ಚೋದಲ್ಲ ಹೀಗೆ ಮತ್ತೆ ಈಗ ಕೊಳ್ಳು ಹೂಗೆ ಅಂತರಲ್ಲ ಕೋಳ್ಳ ಹೂಗೆ ಮಾಡೋದಕ್ಕೆ ಒಂದು ಇದಿತ್ತು ಹಕ್ಕಿತ್ತು ಅದರದ್ದೇ ಒಂದು ಆಯ ಇತ್ತು ಅದು ಹ್ಯಾಂಗೆ ಕೇಳ್ರೆ ಈ ಸ್ವಾಣಿ ಹಿಡು ಸಂಕ್ರಾಂತಿಗೆ ಒಂದು ಏಳು ದಿವಸ ಇದ್ದಲ್ಲ ಈ ಯಾವುದಾದ್ರು ಧಾನ್ಯ ಕೆಲವ್ರು ಉದ್ದು ಹಾಕ್ತರು ಕೆಲವ್ರು ಹೆಸರು ಹಾಕ್ತರು ಕೆಲವ್ರು ಹೊರೋಳಿ ಹಾಕ್ತರು ಕೆಲವ್ರು ಮೆತ್ತಿ ಹಾಕ್ತರು ಕೆಲವ್ರು ಜೀರಿಗೆ ಹಾಕಿ ಸಾಸಮಿ ಹಾಕತ್ರ ಹೀಗೆ ತರಬಾರಿ ಅವರವ್ರ ಅನುಕೂಲ ಯಾವುದೇ ಅದು ಬೇಕು ಅದನ್ನ ಹಾಕಿದ್ರೆ ಅದನ್ನ ಸ್ವಲ್ಪ ಈ ಹೊರ್ಸಿನ ಹೊಡಿ ಅಟ್ಟಿಗೆ ಕ ಹೊರ್ಸಿಂದು ಹೊಡಿ ಹಟ್ಟಿಗೆ ಇದನ್ನು ಯಾವ್ದಾರೊಂದು ಧಾನ್ಯ ಚೂರು ಸಾಫ್ ಮಾಡಿ ಕಲಸಿ ನೀರು ಹಾಕಿ ಬೆಚ್ಚುವುದೇ ಒಂದು ದಿವಸದ ಮುಂಚಿನ ದಿವಸ ರಾತ್ರಿ ಸಂಕ್ರಾಂತಿಗಿಂತ ಸಂಕ್ರಾಂತಿಗೆ ಒಂದು ಏಳು ಮೂರು ದಿವಸದ ಮುಂಚೆ ಅಂದರೆ ಸಂಕ್ರಾಂತಿ ದಿವಸ ಅದು ಗಿಡ ಆಯ್ಕಲ್ದ ಅದನ್ನೆಲ್ಲ ಚೂರು ನೆನೆಸಿ ಮಾ ಹಿಂದೆ ರಾತ್ರಿಗೆಲ್ಲ ನೆನ್ಸಿ ಮಾಡಿ ದಿವಸಕ್ಕೆ ಬೆಳಗತ್ತಿಗೆ ಅಂತ ಮಾಡೋದು ಬೆಳಗಾತಿಗೂ ಮಾರಣೆ ದಿವಸ ಮಧ್ಯಾಹ್ನಕ್ಕೂ ಒಂದಿಷ್ಟು ಕೆಂಪು ಮಣ್ಣು ತಕ್ಕ ಒಬ್ಬ ಹಾಡಿ ಗುಡ್ಡಿಗೆಲ್ಲ ಹೋಗಿ ಸಾಫ್ ಮಾಡಿ ಕೆಂಪು ಮಣ್ಣು ತಂದು ಹೊಡಿ ಮಣ್ಣನ್ನು ಒಂದು ನೆಲ್ದಾಗ ಒಂದಿಷ್ಟು ಜಾಗಕ್ಕಲ್ಲೇ ಹೊದ್ರಿ ಅದನ್ನು ಹಾಕಿ ಅದ್ರ ಮೇಲೆ ಇದಿತ್ತು ಕಣಿ ನಾವು ಮಾಡಿದ ಬೆಚ್ಚದ ಈ ನೆನ್ಸಿ ಬೆಚ್ಚಲಿ ಹಿಂದಿನ ದಿವಸ ಅದನ್ನೆಲ್ಲ ನೀರಿಂದೆಲ್ಲ ಹಂಜಿತ್ಯ ಆಗಿದೆ ಆ ಮಣ್ಣಿಗೆ ಹಾಕಿ ಮಣ್ಣಿನೆಲ್ಲ ಸಾಫ್ ಮಾಡಿ ಹಾಕಿ ಅಲ್ಲೊಂದು ಚೂರು ಹೀಗೆಲ್ಲ ಕೈ ಆಡಿಸಿ ಕಡಿಕೆ ಅಂತ ಮಾಡುದ ಆ ಒಂದು ಆಳ್ಗಿ ಆಯ್ಲಿ ಒಂದೇಂಥರು ಬಾಣಿ ಆಯ್ಲಿ ಹಾಂಗಿಂದ ಮುಂಚೆ ಎಲ್ಲ ಹಂಗೆ ಆ ಮಣ್ಣು ಆಳಿಗೆಯೋ ಬಾಣಿ ಎಂಥದನ್ನ ತಂದು ಅದಕ್ಕೆ ಗಾಳಿ ಒಳಗೆ ಹೋಗದಿದ್ದಂಗೆ ಸಾಫ್ ಮಾಡಿ ಕೊಂಚು ಬೆಚ್ಚು ಕೊಂಚ ಬೆಚ್ಚಿ ಎರಡು ಮೂರು ದಿವಸ ಆದ್ಮೇಲೆ ಅದು ಸಾಫ್ ಬೆದಿ ಆ ಬಂದಾಗಳಿಕೆ ಅದಕ್ಕೆ ಗಾಳಿ ಹೋಗೋದಿಲ್ಲ ಅಲ್ಲದ ಅರ್ಷಿನ ಹಾಕಿ ನೆನ್ಸ್ಕೊಂಡು ಏನೂ ಇಲ್ಲ ಹಂಗಾರು ಇಲ್ಲಿಂದ ಆಡಿಕೆ ಹಾಗೆ ಈ ಎರುಗಿರುವಲ್ಲ ಬಪ್ಪಕ್ಕಾಗ ಅಂದಾಳಿ ಹಾಗೆಲ್ಲ ಮಾಡ್ತಾರೆ ಈ ಎರು ಬಂದು ಅದನ್ನೆಲ್ಲ ಪೂರ ಒಳಗಿಂದ ಒಳಗೆ ಬಂದು ತಿನ್ಕೊಹಕ್ಕಾಗ ಅಂದಳಿ ಹೊರ್ಸಿದದಂಗ ಒಂಚೂ ನ್ಯಾನಿಸಿ ಬೆಚ್ಚರೆ ಅದಕ್ಕೆ ಎರು ಬತ್ತಿಲ್ಲ ಆಗಳಿಗೆ ಈ ಮಸ್ತ್ ಎರು ಇದ್ರಾಸಿ ಹೊರ್ಸಿಂದ ಹೊಡೆ ಎಲ್ಲ ಹೀಮಡಿ ತೊಡೆದ್ರು ಎರು ಹೊತ್ತು ಕಡಿಗೆ ಹೋದ ಎರಡು ಮೂರು ಆದ್ಮೇಲೆ ಅದು ಚೆನ್ನ ಚೆನ್ನ ಗಿಡ ಆತು ಗಿಡ ಹತ್ತಬಲ್ದ್ರೆ ಅದು ಪೂರ ಹೊರಸಿನ ಇರತ್ತೆ ಒಳ್ಳೆಯ ಲಾಗಿರುತ್ತೆ ಕಾಮಕ್ಕೆ ಹಾಗೆ ಇರತ್ತೆ ಕಡೆಗೆ ಆ ಹೂಗೆ ಅದೇ ಕೊಳ್ಳು ಹೂಗೆ ಅಂದಳಿ ಹೇಳೋದು ಮತ್ತು ಆ ಹಿಂದಿನ ಕಾಲದಾಗೆ ಹೇಳೋದಿತ್ತು ಈ ಹೊಸ್ಲಿಗೆ ಹೂ ಬೆಚ್ಚುವುದು ಹೆಂಗಸ್ರಲ್ದ ಈ ಹೊಸ್ಲಿ ಹೂ ಬೆಚ್ಚಿದ ಹೆಂಗಸ್ರ ಒಂದು ಹೆಸ್ಲಾದ್ರು ಕಳ್ಳ ಹೂಗು ಮಂಡಿಗೆ ಸಿಗ್ಸ್ಕಾಣಿಕೆ ಅಂಬ್ರಿ ಇಲ್ದಿರೋರು ಮುಂದಿನ ಜನ ನಕ್ಕುಳಿ ಅಂದ್ರೆ ನಮ್ಮ ಬದ್ಯ ಹೇಳೋದು ಹೀಗೆ ಆಗಳಿಕೆ ಆಗತ್ತಂಬ್ರಿ ಕಡಿಕೆ ಇದೆಲ್ಲ ಆದ್ಮೇಲೆ ಹೀಗೆ ನೆಡೆ ಅಜ್ಜಿದ ದಿನ ನಿತ್ಯ ಹೊಸಲಿ ಹೂ ಬೆತ್ತ ಇರ್ತಾರೆ ಮಾರನೇ ದಿವಸದ ಮೇಲೆ ಫಸ್ಟ್ ಮೊದಲು ಮುಂಚಿನ ದಿವಸ ದೀಪ ಬೆಚ್ಚಿ ದೀಪ ಎಲ್ಲ ಬೆಚ್ಚರ ಮೇಲೆ ಮಾರ್ನೇ ದಿವಸದ ಮೇಲೆ ದೀಪ ಬೆಚ್ಚು ಬೇಡ ಇನ್ನು ದೀಪ ಬೆಚ್ಚು ದೇಗಳಿಕೆ ಅಂದರೆ ಅಜ್ಜಿ ದಿವಸವೇ ಅಜ್ಜಿ ದಿವಸ ರಾತ್ರಿಗೆ ಆಗಳಿಕೆ ಹಾಗೆ ಹೀಗೆಲ್ಲ ಇನ್ನೂ ಎಲ್ಲ ದಿನ ಮಾಡ್ತಾ ಮಾಡ್ತಾ ಬಂದಂಗೆ ಕೆಲವ್ರು ಎಂತ ಮಾಡ್ತಾರೆ ಕೆಲವು ಬದಂಗೆ ಶನಿವಾರ ಅಜ್ಜಿ ಮಾಡೋದಿಲ್ಲ ಶನಿವಾರ ಅಜ್ಜಿಗೆ ಒಪ್ಪತ್ತಂಬ್ರ ಹಾಗೆ ಇನ್ನೊಂದು ದಿವಸ ಐತೆ ಯಾವುದೂ ಐತೆ ಕೆಲವು ಬದಿಗೆ ಶುಕ್ರವಾರ ಅಜ್ಜಿ ಮಾಡೋದಿಲ್ಲ ಶುಕ್ ಶುಕ್ರವಾರ ಅಜ್ಜಿಗೆ ಒಪ್ಪತ್ತಂತರು ಅಂದ್ರೆ ಆಯ ಭಾಗದಾಗಳಿಗೆ ಬಂದಾಗಕ್ಕೆ ಏನು ನಂಬದಂಗಲ್ಲ ಶನಿವಾರ ಮಾಡೋದಿಲ್ಲ ಶನಿವಾರ ಅಜ್ಜಿಗೆ ಒಪ್ಪತ್ತಂತರು ಬಲ್ರೆ ಹೀಗೆ ಮಾಡ್ತಾ ಇರ್ತಾರೆ ಕಡಿಕೆ ಮತ್ತು ಇನ್ನೊಂದು ಅಂತಂದ್ರೆ ಗಣೇಶನ ಹಬ್ಬ ಈ ಚೌತಿ ಬಾಪಕ್ಕಿಂತ ಮುಂಚೆ ಅಜ್ಜಿ ಮಾಡಕ್ಕೆ ಅದ್ರ ಮೇಲೆ ಅಜ್ಜಿ ಮಾಡೋಕ್ಕಿಲ್ಲ ನಂಬದಿ ರಿವಾಜ್ ಹಾಗೆ ಅದಕ್ಕಿಂತ ಮುಂಚೆ ಅಜ್ಜಿ ಮಾಡೋದು ಅಜ್ಜಿ ದಿವಸ ಹ್ಯಾಂಗೆ ಕೇಳಿದ್ರೆ ಅಜ್ಜಿ ದಿವಸ ಸಾಯಂಕಾಲಕ್ಕೆ ಈ ಕೊಳ್ಳುಗ ಕೊಳ್ಳುಗಿದ್ರೆ ಈಗ ಚೌತಿ ಆರ ಮೇಲೆ ಈಗ ಒಂದು ಕೊಳ್ಳುಗೆ ಹಾಕಿ ಒಂದು ನಾಲ್ಕು ಐದಾರು ದಿವಸ ಆರ್ದಿದ್ರೆ ಕೊಳ್ಳುಗ್ ಇರುತ್ತೆ ಒಂದು ಹತ್ತು ಹನ್ನೆರಡು ದಿವ್ಸದ ಮೇಲೆ ಅಜ್ಜಿ ಮಾಡುದಾರ ಕೊಳ್ಳುಗೆಲ್ಲ ಹಾಳತ್ತಾಗಳಿಕೆ ಕೊಳ್ಳು ಗಿದ್ದರೆ ಕೊಳ್ಳುಗ ಈ ಸ್ವಾನಿ ಹೂಗೆ ಮತ್ತು ಇದತ್ಕಣಿ ವೀಳಿದೆ ಗಂಧಲಿ ಅರ್ಶಿನ್ದ್ಯಾಲಿ ಎಲ್ಲ ತಯಾರು ಮಾಡ್ಕೊಂಡು ಅಜ್ಜಿ ದಿವಸ ಸಾಯಂಕಾಲಕ್ಕೂ ಹೊಸ್ಲಿಗೆ ಹೂ ಫಸ್ಟ್ ಮೊದಲು ಮುಂಚೆ ತೊಳಸಿಗೆ ಹೂ ಬೆಚ್ಚಿ ಬಾಪದ ಹಾಗೆ ಮುಂಚೆ ಮಾಡೋದು ಕಣಿ ಹಾಗೆ ಆ ಕಡಿಕೆ ಮ ಹೊಸ್ಲಿಗೆ ಹೊಸ್ಲಿಗೆ ಆದ ಮೊದಲು ಕಡುದ ಆಂಟು ಹೊಸ್ಲಿಗೆ ಕಡಿಕಾದ್ಮೇಲೆ ಮ ದ್ವಾರ ಬಾಗಿಲಿ ಹೊಸ್ಲಿಗೆ ಅದಾದ ಮೇಲೆ ಮೂಡಬಾಗಲೆ ಹೊಸ್ಲಿಗೆ ಎಲ್ಲದಕ್ಕೂ ಬೆಚ್ಚುದು ಹಾಪಾಣಿ ಆ ಗಾಳಿಕೆ ಎಂತ ಮಾಡೋಕ್ಕೆ ದ್ವಾಸಿ ಇರೋದು ಕಣಿ ಹೆರ್ಗಾಯ್ಕೊಂಡೆ ಅದು ಹಾಗೆ ನಂಬದಿಗಾಲ ಹಾಗೆ ಅಜ್ಜಿ ದಿವಸ ರಾತ್ರಿಗೂ ಹೆರ್ಗಾಯ್ಕೊಂಡೆ ಒಳ ಮಾಡಿ ಬೆಚ್ಚುದು ಎಲ್ಲ ಎಲ್ಲ ಬೆಚ್ಚಿ ಆದ್ಮೇಲೆ ದ್ವಾಸಿ ಹೊಸ್ಲಿಗೆ ಉದ್ದಿನ ದ್ವಾಸಿ ಬೆಚ್ಚೋದು ದ್ವಾಸಿ ಬಂದು ಯಾರೋ ಹೂ ಬೆತ್ತರು ಕಣಿ ಅವರು ವೀಳ್ಯದೆಲೆ ಮೇಲೆ ಉದ್ದಿನ ದ್ವಾಸಿ ಬೆತ್ತರು ಉದ್ದಿನ ದ್ವಾಸಿ ಬೆಚ್ಚಿ ಒಂದು ಸಲ ಧೂಪ ಮಾಡಿ ಹತ್ತು ಹಿಂದೆ ತಿರುಗಿ ಕಾಮ್ರೊಳಗೆ ಇಲ್ಲಿದ್ದ ದ್ವಾಸಿನ ಯಾರ ಕತ್ಕೊಂಡು ಅಡಿಕೆ ಹಂಗೆ ಮುಂಚೆ ಎಷ್ಟು ಗಮ್ಮತ್ ಅಂದ್ರೆ ಅದನ್ನ ಎಣಸ್ಕೊಂಡ್ರೆ ಒಂದು ನಮ್ಮನೆ ಬೇಜಾರು ಆಯ್ತು ಯಾಕೆ ಆಗಳಿನ ಆಗಿನ ಕಾಲದಂಗೆ ಅಷ್ಟು ಗಮ್ಮತ್ ಐತೆ ಅಂತಕ್ಕಂದ್ರೆ ತಿಂಬುಂಬುಕಿ ತಿಂಡಿ ಗಿಂಡಿ ಎಲ್ಲ ಭಾರಿ ಕಮ್ಮಿ ನಿತ್ಯ ಮಾಡ್ಕೊಂಬ ತಿಂತಿರಲಿಲ್ಲ ಈಗ ಹೊತ್ತು ಹೊತ್ತಲ್ದೇ ಮೂರು ಹೊತ್ತು ದ್ವಾಸಿ ಮಾಡ್ಕೊ ತಿಂಬ್ರ ಈಗೆಲ್ಲ ಮುಂಚಿನ ಇಲ್ಲ ಆಗಳಿಕೆಲ್ಲ ದ್ವಾಸಿ ದ್ವಾಸಿಗಿಸಿ ಮಾಡುದಂದ್ರೆ ಅಷ್ಟು ಅಪರೂಪ ಆಗಳಿಕೆ ಅಂತ ಅದ್ಕೆಂಡ್ರು ಹೊಸಲಿಗೆಲ್ಲ ಹೂ ಬೆಚ್ಚು ಸುರೀಗ ಈ ದ್ವಾಸೆಲ್ಲ ಸುರಿಗೆ ನಮಗೂ ನಮ್ಮ ಅಕ್ಕಂಗೆಲ್ಲ ಪಾಯ್ಪೋಟಿ ಅಂದರೆ ಯಾರು ಮೊದಲು ದ್ವಾಸಿ ಕೊತ್ಕೊ ತಿಂತರು ಅಂದಳಿ ದ್ವಾಸಿ ಸಿಕ್ಕರೆ ಸಾಕು ಹಿಂಗೆ ಬೆತ್ತ ಬೆತ್ತ ಅದನ್ನ ಅವ್ರು ತಿರ್ಗು ಅಷ್ಟು ಪುರ್ಸೋತಿಲ್ಲ ಅಷ್ಟು ಬಕ್ನೇ ಗರ್ಪ ಹೊರ್ಕಂಡು ಕಸ್ಕಂಡು ನಾವು ತಿಂದಾಯ್ತು ಅದು ಕತ್ಕ ತಿಂದ್ಕೊಂಬ್ರಿ ಆ ದಿವಸ ಹಾಗೆ ಕಡೆ ಮೊದಲು ಮುಂಚೆ ಅದಕ್ಕೆ ಬೆಚ್ಚಿ ದ್ವಾರ ಬಾಗಿಲು ಹೊಸ್ಲಿ ಬೆಚ್ಚಿ ಕಡೆ ಬದಿ ಹೊಸ್ಲಿಗೆ ಬೆತ್ರಿ ಎಲ್ಲದನ್ನೂ ಹಿಂಗೆ ದ್ವಾಸಿನ ಕತ್ಕಂದ್ ಆ ದಿವಸ ರಾತ್ರಿಗೆ ತಿಂದ ಆರ್ಮೇಲೆ ವಾನಿ ಒಳ ಹೊಸ್ಲಿ ಹೂ ಬೆಚ್ಚು ಸುರಿ ಒಳಗೊಂದ್ಯಲ್ಲಿ ಮಿಸಾಲಿಗೆ ತಯಾರು ಮಾಡಿ ಬೆಚ್ಚಿ ಇರ್ಕ ಮಿಸಾಲಿಗೆ ಬೆಚ್ಚಿ ಇರ್ಕ ಮಿಸಾಲಿಗೆ ಹೆಚ್ಚಿನ ಜನ ಈ ಗೌಲ್ ತಿಂಬರಲ್ಲ ಗೌಲಿದ್ದೇ ಮಾಡ್ತಾರೆ ಕೋಳಿ ಐಲಿ ಇದೆಲ್ಲ ಮಾಡ್ತಾರೆ ಕೆಲವರು ಈ ದೇವರಿಗೆಲ್ಲ ಹರ್ಕಿ ಕೋಳಿ ಕೊಯ್ಕಿದ್ರೆ ಅಡಿ ರಾವು ಒಪ್ಪರಿಗೆಲ್ಲ ಕೋಳಿ ಕೊಯ್ಕಿದ್ರೆ ಆ ದಿವಸ ಹೋಯ್ತು ಕೆಲವರು ಅಂದರೆ ರಾತ್ರಿ ಮಿಸಾಲು ಬೆಚ್ಚು ಗೌಲು ಆಯ್ಕಲ್ಲ ಅಂದಾಳೆ ಹಾಗೆ ಇನ್ನೊಂದು ಈ ಮುಖ್ಯ ಅಂತ ಕೇಳಿದ್ರು ಮಿಸಾಲು ಬೆಚ್ಚೋಕೆ ಗೌಲಿನರಿಗೆ ಈ ಮೀನು ಮಂಡಿ ಆಯ್ಕೆ ಮೀನು ಮಂಡಿ ಮಾಡ್ದಿದ್ರು ಅಜ್ಜಿ ದೂರ್ತಾಳಂಬರು ಅಜ್ಜಿ ದೂರೇ ದೂರತಾಳಂಬ್ರೆ ಏನೂ ಮಾಡಲಿಲ್ಲ ಅವ್ರು ಹಾಂಗೆ ಮಾಡ್ರಿ ಹೀಗೆ ಮಾಡ್ರಿ ಅನ್ನಿ ಹೇಳ್ತಾಳಂಬ್ರೆ ಅದಕ್ಕೆ ಮೀನು ಮಂಡೇ ಬೇಕೇ ಬೇಕು ಮೀನು ಇದ್ದದಿದ್ರೆ ಮೀನು ಪಾರು ಮಾಡಿ ಮಂಡಿನ ಹಾಕಿ ಹಾಕ್ತಾರೆ ಮಿಸಾಲು ಬೆಚ್ಚೋಕ್ಕೆ ಆ ಮಿಸಾಲ ಕಡಿಕೆ ಕಡಿಕಾರು ಹೊಸಲಿ ಹೂ ಬೆಚ್ಚಿ ಅವ್ರು ಯಾರು ಹಾಕಿ ಉಂತ್ರು ಅವರೇ ಉಣ್ಕೊಂಡಿಲ್ಲ ಯಾರಾದರೂ ಉಂತ್ರು ಕಡಿಕೆ ಎಲ್ಲ ಬದಿಗೆ ಹತ್ತ ಆ ದಿವ್ಸದ ರಾತ್ರಿ ಮುಗಿತ್ತು ಮುಗೀತು ಆ ದಿನ ರಾತ್ರಿ ಮುಗ್ದಾರೆ ಮಾಣ್ಣಿ ದಿವಸ ಬೆಳಿಗ್ಗೆ ಮಾಣ್ಣಿನ ದಿವಸ ಬೆಳಗ್ಗೆ ಅಂತ ಮಾಡೋದು ಅಂದರೆ ಅಜ್ಜಿನ ಬೆರ್ಸೋದು ಅಂದಳಿ ಮಾಡೋದು ಅಜ್ಜಿನ ಬೆರ್ಸೋದು ಹೆಂಗೆ ಕೇಳಿದ್ರೆ ಇಷ್ಟು ಸ್ವಾಮಿ ಪೂರಾ ಹೆರ್ಗಾಯ್ಕಂಡು ಒಳಗೆ ಹೂವು ಬೆತ್ತಿತ್ತಲ್ಲ ಈ ಅಜ್ಜಿನ ಮನಿಂದ ಓಡಿಸೋದು ಸುರಿಗೆ ಅಂತ ಮಾಡ್ಕೇಳ್ರೆ ಸೇಮ್ ಹೂ ಹೂಗೆಲ್ಲ ಬೆಚ್ಚಿದ್ಗಿಚ್ಚೆಲ್ಲ ಕ್ರಮ ಗಿಮ್ಯಾಲ ಅದೇ ಒಳಗಾಯ್ಕೊಂಡು ಈ ಸ್ವಾಣಿ ಹೋಗಿಂತಾಳಿಯೇ ಮತ್ತು ಈ ವೀಳ್ಯದಲ್ಲಿ ಅದನ್ನೆಲ್ಲ ತಿರ್ಸಿ ಬೆಚ್ಚೋದು ಅಂದರೆ ಹೆರ್ಮು ಮಾಡಿ ಬೆಚ್ಚುದು ಆಗಳಿಗೆ ಅಜ್ಜಿ ಮನೆಯಿಂದ ಹಾತಾಳು ಆಮೇಲೆ ಲೆಕ್ಕ ಈ ರೀತಿಯೇ ನಮ್ಮ ಭಾಗದಾಗೆಲ್ಲ ಈಗಳು ಅಜ್ಜಿ ಮಾಡ್ತಾರೆ ಅಜ್ಜಿ ಅಂದಾಳಿ ಹೇಳೋದಿದ್ರೆ ಈ ಗಮ್ಮತ್ತೇ ಜಾಸ್ತಿ ಈ ಖುಷಿಯೇ ಹೆಚ್ಚು ಅಂದ್ರೆ ಅದೊಂದು ಹೊಸ್ಲು ಪೂಜೆ ಮಾಡೋದಾಯಿರಲಿ ಅಥವಾ ಒಂದು ಆ ದ್ವಾಸಿ ಬೆಚ್ಚದನ್ನ ಕತ್ಕೊಂಡು ತಿಮ್ಮದಿ ಅದೆಲ್ಲ ಭಾರಿ ಲೈಕ್ ಈ ಕೆಲವು ಬದಿಗೆ ನಮ್ಮ ಬದಿ ದ್ವಾಸಿ ಮಾತ್ರ ಬಿತ್ರಿ ಇನ್ನು ಕೆಲವು ಬದಿ ಉಂಡಾಳು ಕಾಂದಳಿ ಮಾಡಿ ಬಿತ್ರಿ ಅಂದ್ರೆ ಈ ಕೊಚ್ಚಕ್ಕಿ ಬೆಣ್ತಕ್ಕಿನೆಲ್ಲ ಒಟ್ಟು ಕಾಡ್ದು ಅದಂಥದ್ದು ಎಣ್ಣೆಗೆ ಇಷ್ಟು ಇಷ್ಟಿಷ್ಟು ಅಂದ್ರೆ ಅದು ಉಂಡಾಳು ಕಾಂದಳಿ ಅಂದ್ರೆ ಅದು ಭಾರಿ ರುಚಿ ಆತಮ ಅದು ಹೊಸ್ಲಿ ಬೆಚ್ಚು ಬೇಕಮ್ಮ ಕೆಲವು ಬದಿ ನಮ್ಮ ಬದಿಗೆಲ್ಲ ಈ ದ್ವಾಸಿ ಅಷ್ಟೇ ಮತ್ತೆ ಈ ಅಜ್ಜಿದ ಕಾತಿ ಎಲ್ಲರಿಗೂ ಹೆಚ್ಚಿಗೆ ಈಗ ತಿಪ್ಪು ಸಾಕ ಈ ಅಜ್ಜಿ ಇಲ್ಲಿ ಆ ಅಜ್ಜಿ ಅಂದೇಳಿ ನಾವು ಯಾರನ್ನು ಈಗ ಪೂಜೆ ಮಾಡುತ್ತಾ ಅಥವಾ ಯಾರಿಗೊಂದು ಆರಾಧನೆ ಮಾಡ್ತೀವಿ ಹೊಸಲಿ ಬಾರ್ದು ಆ ಅಜ್ಜಿ ಅಂಬಾರು ಸರ್ವಶ್ರೀ ಅಮ್ಮನ ಅಬ್ಬಿ ಅಂಬರು ಸರ್ವಶ್ರೀ ಅಮ್ಮ ಅಂದೇಳಿ ಹೇಳ್ರಿ ಈ ನವರಾತ್ರಿಗೆ ಕಾಯಿ ಮುಖಾಂತರ ಎಲ್ಲ ಪೂಜೆ ಮಾಡ್ತಾರೆ ಕಣಿ ನವರಾತ್ರಿ ಮಾಡೋ ಮನೆಗೆಲ್ಲ ಮಾಡ್ತಾರೆ ನವರಾತ್ರಿ ಮಾಡುವರೆಲ್ಲ ಸರ್ವಶ್ರೀ ಅಮ್ಮನಿಗೆ ಪೂಜೆ ಮಾಡೋದು ಸರ್ವಶ್ರೀ ಅಮ್ಮನ ಅಬ್ಬಿ ಈ ಅಜ್ಜಿ ಅಂಬ್ರ ಹಾಗೆ ಸರ್ವಶ್ರೀ ಅಮ್ಮನ ಮಗ ಯಾರ ಕಂಡ್ರು ಬಲೀಂದ್ರ ದೇವರು ಅಂಬರು ಇವು ಈ ಅಜ್ಜಿ ಹಾಗೆ ಅದರ ಮೇಲೆ ನವರಾತ್ರಿ ಅದಾದ ಮೇಲೆ ದೀಪಾವಳಿ ಹಬ್ಬ ಇತ್ತು ಕಣಿ ಇವು ಮೂರಕ್ಕೆ ಒಂದಕ್ಕೊಂದಕ್ಕೆ ಒಂದಕ್ಕೆ ಈ ಹಬ್ಬ ಓಕೆ ನಮ್ಮ ಈ ಜನಪದೀಯವಾಗಿ ನಾವು ಮಾಡ್ಕೊಂಬಂದು ಕತ್ತೆ ಆಗಿರ್ಬೋದು ಅಥವಾ ಧಾರ್ಮಿಕ ಬಂದಂತಹ ಆಚರಣೆಗಳು ಇವೆಲ್ಲದಕ್ಕೊಂದೊಂದು ಸಂಬಂಧ ಈ ಅಜ್ಜಿ ಹಂಗೆ ಕೇಳಿ ಬಲೀಂದ್ರ ದೇವರು ಬಲೀಂದ್ರ ಚಕ್ರವರ್ತಿ ಮೊದಲು ಮುಂಚೆ ಅಜ್ಜಿನ್ ಕಳಿಸ್ತಮ್ಮ ಅಜ್ಜ ನೀ ಭೂಲೋಕಕ್ಕೆ ಹೋಯ್ ಒಂದ್ಸಲ ಕಣ್ಕೊಂಡು ಬಾ ಭೂಲೋಕದಾಗೆಲ್ಲ ಹ್ಯಾಂಗಿತ್ತು ಮನ್ಸರೆಲ್ಲ ಏನು ಮಾಡ್ತಿದ್ರಿ ಎಲ್ಲ ಕಣ್ಕೊಂಡು ಬಾ ಅಂದಳಿ ಹೇಳ್ದಾಗಳಿಕೆ ಅಜ್ಜಿ ಮೊದಲು ಮುಂಚೆ ಬಪ್ಪದಂಬ್ರೆ ಅಜ್ಜಿ ಮೊದಲು ಮುಂಚೆ ಬಂದರೆ ಎಂತಾಯ್ತು ಈ ಸಮೀಗಲ್ಲ ಅಷ್ಟೇನು ಸವಲತ್ತು ಇಪ್ಪುದಿಲ್ಲ ಹೊಯ್ ಜನಕ್ಕೆಲ್ಲ ಈಗ ಕಾರ್ ತಿಂಗಳು ಮುಗೀತು ನಟ್ಟಿ ಗಿಟ್ಟಿ ಎಲ್ಲ ಆಯ್ತು ಈ ಸ್ವಾಮಿ ತಿಂಗಳು ಬಾಪಂಗೆ ಈ ಕಳಿ ಹಾಕುದು ಅದು ಇದು ಅಂದಳಿ ಅಂದ್ರೆ ಮಾಡಿ ಬೆಚ್ಚಿದ ಮುಂಚಿನ ಕಾಲದಂಗಲ್ಲಿ ಅಕ್ಕಿ ಅಲ್ಲ ಉಂಬುಕೆಲ್ಲ ಭಾರಿ ಕಮ್ಮಿ ಈ ಸಮಿಗೆ ಆ ಗಳಿಕೆ ಅಂತ ಇದ್ದಿದ್ರಾಗೆ ಒಂದು ಅಜ್ಜಿ ಶಾಸ್ತ್ರ ಎಲ್ಲ ಮಾಡ್ತಿದ್ದೀರಿ ಆ ಗಳಿಕೆ ಹಿಂದಿನ ಕಾಲದಂಗೆ ಅದೇ ಹೊರಕೆಸ ನಾನು ಆಗಲು ಹೇಳೋಕೊಂಬಲೇ ಹೋಯ್ತು ಕಾಣಿ ಹೊರಕೆಸ ಮುಖ್ಯ ಬೇಕೇ ಬೇಕು ಅಜ್ಜಿ ಮಾಡಿದ ದಿವಸ ಮಿಸಾಲು ಬೆಚ್ಚಕಾರು ಆಯ್ಕೆ ಮತ್ತು ಎಲ್ಲರೂ ಆ ದಿವಸ ಒಂಚೂರು ತಿಂದ್ಕು ಇದೊಂದು ವಾಡಿಕೆ ಇತ್ತು ಹೊರಗೆ ಮತ್ತು ಕೆಸ ಇತ್ತು ಕಣಿವೆ ಅವ ಹೆಣ್ಣು ಒಟ್ಟು ಬೆರಕಿ ಮಾಡಿ ಒಂದು ಪದಾರ್ಥ ಮಾಡಿ ಮಾಡ್ಕೋ ಅದು ಹೊರಕೆಸ ಆಯೇ ಆಯ್ಕೆ ಆಗಲಿಕ್ಕೆ ಹಿಂದಿನ ಕಾಲದಾಗ ಒಂಚೂರು ಮೀನು ಮತ್ತು ಈ ಹೊರಕೆಸ ಮಾಡ್ತಾ ಇದ್ದೀರಮ್ಮ ಗೋಲ್ ತಿಮ್ಮ ಮನೆಗೆ ಗೋಲ್ ತಿಂದಿದ್ದಾರ ಬರೀ ಹೊರಕ್ಯಸ ಮಾಡ್ತಾರಕ್ಕ ಹಾಗೆ ಈ ಹೊರಕ್ಯಾಸ ಎಂತಾಯ್ತು ಮಾಡ್ತಾರ ಅಜ್ಜಿಗೆಲ್ಲ ಮಾಡ್ದಾಗಳಕ್ಕೆ ಅಜ್ಜಿ ಬತ್ತಾಳಮ್ಮ ಬೂಲೋಗಕ್ಕೆ ಮುಂಚಿಂದ ಬಂದು ಎಲ್ಲ ಅಜ್ಜಿ ದಿವಸ ಈ ದ್ವಾಸಿ ಗೀಸಿ ಎಲ್ಲ ಕೊಂಡ್ಕೊಂಡು ಹೊರಕ್ಯಾಸ ಎಲ್ಲ ಹಾಕಿ ಕಡಿಕೆ ಎಲ್ಲ ಇದು ಮಾಡ್ಕೊಂಡು ಬೆಚ್ಚ ಎಲ್ಲ ಆದ್ಮೇಲೆ ಸೀದಾ ಹೋತಾಳಂಬ್ರಿ ಹೊಳ್ಳೋಕೋಕ್ಕೆ ಹೊರಗತಿ ಬಲಿಂದ್ರ ದೇವ್ರು ಕೆಮ್ಮ್ದವ್ರ ಅಜ್ಜಿಯ ಬೂಲೋಗ್ದಾಗಲ್ಲ ಎಂತ ಮಾಡಿದ್ರು ಏನು ಮಾಡಿರೋ ಕೆಮ್ಕೋ ಅಜ್ಜಿ ಹೇಳ್ತಾಳಂಬ್ರಿ ಎಂತ ಮಾಡ್ತಾರೆ ಮಗ ಎಂಥದು ಮಾಡಲ ಮನ್ಸರು ಎಂಥ ಒಂದು ಎರಡು ಒಂದು ದ್ವಾಸಿಯಪ್ಪ ಎರಡು ದ್ವಾಸೆ ಮಾಡಿರ ಮತ್ತೊಂದು ಎರಡು ಹೊರಕ್ಯಾಸನ ಒಂದು ಎರಡು ಕೊಡ್ಡಿ ಕಣಗಿದ್ದ ಎರಡು ಹೊರಕ್ಯಾಸನ ಒಂದು ಕೊಯ್ದು ಒಂದು ಹೋಳು ಮಾಡಿ ಪದಾರ್ಥ ಮಾಡಿರಿ ಏನೂ ಸಹ ಇಲ್ಲ ಮಗ ನಂಗೆ ಅಷ್ಟೇ ಸಹಿ ಮಾಡೋದು ಮತ್ತೇನು ಮಾಡಲ್ಲ ಹೇಳ್ತಾಳೆ ಹೇಳ್ತಾಳು ನಮ್ಮ ಹಿಂದಿಂದ ವಾಡಿಕೆ ಇತ್ತು ಅಂತ ಕೇಳಿದ್ರು ಅಜ್ಜಿ ಹಾಗೇ ಮಾಡೋದಿದ್ರು ದೂರಿಕೇ ಅವರು ಅವ್ರು ಹೊಗಳಿಕೆ ಹೊತ್ತಿಲ್ಲರು ಅಜ್ಜಿ ಎಷ್ಟು ಗಡ್ಜೆ ಮಾಡಿ ನೀವು ಎಂಥ ವೈಭೋಗವೇ ಮಾಡಿ ಅಜ್ಜಿ ದೂರಿಕೆ ಹಾಪ್ದಮ್ಮ ಹೀಗೆ ಮೇಲೆ ಕಡೆಗೆ ಹೊಸದ ಬಾಪ್ಸೂರಿಗೆ ಸರವಸ್ರ ಅಮ್ಮನ ಬರ್ತತ್ತು ಸರವಸ್ರ ಅಮ್ಮನ ಕತ್ತಿ ಮತ್ತು ಬಲಿಂದ್ರ ಚಕ್ರವರ್ತಿ ಕಥೆ ಆ ಸಮಯ ಬಂದ್ರ ಗತಿಗೆ ಹೇಳ್ತೀನಿ ನಾನು ಈ ಈ ನಮ್ಮ ಈ ಭಾಗದಾಗ ಅಜ್ಜಿ ಮಾಡುವಂಥ ರೀತಿ ನೀತಿ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಈ ರೀತಿ ಆಯ್ತು ಕಣಿ ಅದೆಲ್ಲದಕ್ಕಿಂತ ಅಲ್ಲೊಂದು ಖುಷಿ ವಾತಾವರಣ ಮಸ್ತಿರುತ್ತೆ ಏನೋ ಒಂದು ಆಸಿ ಕತ್ಕತಿನಕ ರಾತ್ರಿ ಸುರಿಯ ರಾತ್ರಿ ಕಟ್ಟಿಗೆ ಚಿರಿಚಿರಿ ಮಳೆ ಬಾಪ್ಸೂರಿಗೆ ಬಿಸಿ ಬಿಸಿ ದ್ವಾಸಿ ಹೊರಗೆ ಹೊರಗೆ ಹೊರಕೆಸದ ಪದಾರ್ಥ ಒಳ್ಳೆ ಗಡ್ಜ್ ಹೋಯ್ ಭಾರಿ ಖುಷಿ ಒಂಥರ ಮನೆಯಂಗೆ ಆ ವಾತಾವರಣವೇ ಭಾರಿ ನೆಮ್ಮದಿದಾಯಕವಾಗಿರುತ್ತೆ ಆ ಸಮೀಗೆ ಹಾಗೆ ಈಗ ಅಂತೂ ಈ ಅಜ್ಜಿ ಮಾಡೋದ್ರ ಬಗ್ಗೆ ನಾನು ನಿಮಗೆ ನಂಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳಿದ್ದು ಆಯಾ ಭಾಗದಂಗೆ ಬೇರೆ ಬೇರೆ ನಮ್ಮನೇ ಇರ್ಬೋದು ಅಂತೂ ಇಂತೂ ಇವತ್ತಿನ ಕಾರ್ಯಕ್ರಮದಾಗ ಅಜ್ಜಿ ಹೇಳಿತ್ತ ಹಾಗೆ ಇವತ್ತಿನ ಪ್ರಶ್ನೆ ಏನು ಕೇಳದಿದ್ದರೆ ಮೊನ್ನೆ ಒಂದು ಪ್ರಶ್ನೆ ಬೇರೆ ಕೇಳಿತ್ತು ಅಲ್ಲ ಉತ್ತರ ಹೇಳ್ರಿ ಇವತ್ತಿನ ಪ್ರಶ್ನೆ ಏನು ಕೇಳೋದಿದ್ರೆ ಒಂದು ಹಾಡಿನ ಮುಖಾಂತರ ಇತ್ತು ಅರ್ಧ ಇದು ಒಗ್ಗಟ್ಟಿನ ಹಾಡು ನಾನು ಅರ್ಧ ಹೇಳ್ತೀನಿ ನೀವು ಅದಕ್ಕೆ ಉತ್ತರ ನೀವು ಹೇಳ್ಕ ಸಾಫ್ ಮಾಡಿ ಕೇಳ್ಕೊಂಡಿ ಕಲ್ಲಲ್ಲಿ ಕುಕ್ಕುವುದಲ್ಲ ನೀರಿನಲ್ಲಿ ಸೆಳೆಯುವುದಿಲ್ಲ ಯಾವಾಗ ನೋಡಿದರೂ ಹೊಸ ಮಾಡಿ ಯಾವಾಗ ನೋಡಿದರೂ ಹೊಸ ಮಾಡಿ ಎಲೆಹೆಣ್ಣೆ ಜಾನೇ ಕನ್ನಡದ ಅರ್ಥ ಹೇಳ ಗೊತ್ತಾಯ್ತಲ್ಲ ನಾ ಹೇಳದ್ದೆ ಕಲ್ಲಲ್ಲಿ ಕುಕ್ಕುವುದಿಲ್ಲ ನೀರಲ್ಲಿ ಸೆಳೆಯುವುದಿಲ್ಲ ಯಾವಾಗ ನೋಡಿದರು ಹೊಸ ಮಾಡಿ ಯಾವಾಗ ನೋಡಿದರು ಹೊಸ ಮಾಡಿ ಎಲೆಹೆಣ್ಣೆ ಜಾನೇ ಕ ಜಾಣೆ ಕನ್ನಡುವ ಅರ್ಥ ಹೇಳ ನಡಿ ನಾನು ಇದ್ರನ್ನ ಹೇಳಿದ್ದೆ ಕಣಿ ಇದಕ್ಕೆ ಉತ್ತರ ಎಂತ ನಡಿ ಹೇಳಿ ನೀವು ನನಗೆ ನಮ್ಮದು ವಾಟ್ಸಪ್ ಸಂಖ್ಯೆ ಕೊಡುತ್ತೆ ಆ ವಾಟ್ಸಪ್ ಸಂಖ್ಯೆ ಕಳಿಸಿ ವಾಟ್ಸಪ್ ಸಂಖ್ಯೆ ಕಳಿಸೋದು ಹೇಗಳಿಕೆ ಅನ್ನೋದಿದ್ರೆ ಇಪ್ಪತ್ತ್ಮೂರನೇ ತಾರೀಕಿನ ಆದಿತ್ಯವಾರ ಇಪ್ಪತ್ತ್ಮೂರನೇ ತಾರೀಕಿನ ಆದಿತ್ಯವಾರ ಬಯಸಿರಿ ಯಾರು ಗಂಟೆ ಒಳಗೆ ನೀವು ಉತ್ತರ ಕಳಿಸೀನಿ ಉತ್ತರ ಕಳಿಸ್ದಾಗಳಕ್ಕೆ ನಾವು ನಿಮಗೆ ನಿಮ್ಮ ಫೋಟೋವನ್ನು ಹಾಗೆ ನಿಮ್ಮ ಹೆಸರನ್ನು ಮುಂದಿನ ಸಂಚಿಕೆ ಹಾಕುತ್ತೆ ಹಾಗೆ ನಮ್ಮ ಕಲಾಚಿರು ಕಡೆಯಿಂದ ನಿಮಗೊಂದು ಅಭಿನಂದನ ಪತ್ರ ಸಮೇತ ಕಳಿಸಿಕೊಡುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇತ್ತು ಎಲ್ಲರಿಗೂ ಧನ್ಯವಾದಗಳು